ಇಲ್ಲಿ ಅವಶ್ಯಕತೆ ಇತ್ತು. ದಾಳಿಯಲ್ಲಿದ್ದಾನೆ ಮಿಸ್ಟರ್ ಎಕ್ಸ್ ಜರ್ಸಿ ನಂಬರ್ 11 ರಲ್ಲಿ ಮಿಸ್ತಾ ಇದ್ದಾನೆ. ಖಂಡಿತವಾಗಿ ತಂಡಕ್ಕೆ ಮಾಜಿ ರೈಟ್ ಪಾಯಿಂಟ್ ಅಗತ್ಯವಿದೆ. ನಾಲ್ಕು ಒಂದರಲ್ಲಿದೆ, ಮೂರು ಅಂಕದ ಮುನ್ನಡೆಯಲ್ಲಿದೆ ಜೈಪಿ ಪಂತ. ದಾಳಿಯಲ್ಲಿ ನೋಡಯ್ಯ ನೋಡಯ್ಯನ ದಾಳಿ ಇದೆ. ನಾಲ್ಕು ಒಂದರಲ್ಲಿದೆ ದಾಳಿಯಲ್ಲಿ ಹರೀಶ್ ಹರೀಶ್ ದಾಳಿ ಇದೆ. ಖಂಡಿತವಾಗಿಯೂ ಸೂಪರ್ ರೈಡ್ನ ಅವಶ್ಯಕತೆ ಇದೆ. ಏಕೆಂದರೆ ಅಂಕಿಅಂಶ ಪಟ್ಟಿಯಲ್ಲಿದೆ ನಾಲ್ಕು ಒಂದು, ಮೂರು ಅಂಕದ ಮುನ್ನಡೆ ಇದೆ ಸೈನಿ ತಂಡದಲ್ಲಿ. ಮತ್ತೆ ಎಂಟಿ ರೈಡ್ ದಾಳಿಯಲ್ಲಿ ಮಿಸ್ಟರ್ ಎಕ್ಸ್ ಆನಂದ್ ಆನಂದರ ಯಾಸಿಲಿ ಪಟ್ಟಿ ಅಂತ ಹೌದು. ಶ್ರೇಷ್ಠ ಮಟ್ಟದ ದಾಳಿ ಇದೆ. ಪಟ್ಟಕ್ಷ ಮುಖ್ಯನ ಕಾರ್ನರ್ ಅನ್ನ ಹೊರಡಿಸಿದ್ದಾರೆ. ದಾಳಿಕಾರನ ಬಂಧನವಾಗ್ತಾ ಇದೆ. ಆರು ಒಂದರಲ್ಲಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿರುವಂತಹ ಪರಿಸ್ಥಿತಿ ಬರ್ತಾ ಇದೆ ಕಂಗಡದಲ್ಲಿ. ಮೂರು ಆರರಲ್ಲಿ ಮುನ್ನಡೆ ಕೇವಲ ಮೂರು ಹೋಗ್ತದ್ದು. ಮೂರು ಆರು ದಾಳಿಯಲ್ಲಿ ರವಿರಾಜ ಅಂಕ ಲಭಿಸ್ತಾ ಇದೆ ದಾಳಿಗಾರನಿಗೆ. ನಾಲ್ಕು ಆರರಲ್ಲಿದೆ. ರಾಣಿಯಲ್ಲಿ ಚರಣ್ ನಾಲ್ಕು ಆಟದಲ್ಲಿದೆ. ಮುನ್ನಡೆ ಕೇವಲ ಎರಡು ಅಂಕದ್ದು. ಮತ್ತೆ ತಾಳಿಯಲ್ಲಿ ರವಿರಾಜ ರವಿರಾಜನ ದಾಳಿ ಇದೆ. ಶ್ರೇಷ್ಠ ಮಟ್ಟದ ಟ್ಯಾಕಲ್ ಬರ್ತಾ ಇದೆ. ರೈಡ್ ರೌಂಡ್ ಮುಖ್ಯನ ಜೈ ಭೀಮ್ ತಂಡಕ್ಕೆ ಒಂದು ತಲುಪಿಸ್ತಾ ಇದೆ. ಅಂಕಿಅಂಶದಲ್ಲಿ ಮತ್ತೆ ದಾಳಿಯಲ್ಲಿ ಆನಂದ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಖಂಡಿತವಾಗಿಯೂ ದಾಳಿಗಾರನನ್ನು ಹಿಡಿದಲ್ಲಿ ಎರಡು ಅಂಕಗಳು ಕೋಟಿ ಚೆನ್ನಯ್ಯ ಈ ತಂಡಕ್ಕೆ. ಪ್ರಾರಂಭಗೊಳ್ತಾ ಇದೆ ದಾಳಿಯಲ್ಲಿ ನೋಡಯ್ಯ ನೋಡಯ್ಯನ ದಾಳಿ ಇದೆ. ಒಂದು ಅಂಕದ ಮುನ್ನಡೆಯಲ್ಲಿ ಜೈ ಭೀಮ್ ಖಂಡಿತವಾಗಿಯೂ ಎರಡು ತಂಡಗಳಿಗೆ ಇದೆ ವಿಜಯ. ಮುನೀರನ ದಾಳಿ ಇದೆ. ದಾಳಿಯಲ್ಲಿ ಮುನೀರ ಎಸ್ ಇಲ್ಲಿ ಹಂಕಚ್ ಮುಖ್ಯದ ಕಾರ್ನರನ್ನ ಅಂಕಣದಿಂದ ಹೊರಕ್ಕೆ ಒಳಗಿಸಿದ್ದಾರೆ. ಪಂದ್ಯಕ್ಕ ಸಮಾಪನೆ ಬಳಿತಾ ಇದೆ. ಏಳು ಏಳರಲ್ಲಿದೆ. ಶರಣನ ದಾಳಿ ಶರಣನ ದಾಳಿ ಇದೆ. ಖಂಡಿತವಾಗಿ ಸಫಲತೆಯನ್ನ ಕಂಡುಕೊಳ್ತಾ ಇದೆ. ಒಂದು ಅಂಕದ ಮುನ್ನಡೆಯಲ್ಲಿದೆ ಕೋಪಿ ಚೆನ್ನಯ್ಯ ಏ ತಂಡ. ದಾಳಿಯಲ್ಲಿ ಮತ್ತೆ ಮುನ್ನಡೆ ಟೂ ಪಾಯಿಂಟ್ ಮುಂದಿನ
ಅಂಕಿ ಅಂಶ ಪಟ್ಟಿಯಲ್ಲಿ ಮುನ್ನಡೆಯನ್ನು ಕಾಣ್ತಾ ಇದೆ ಕೋಟಿ ಚೆನ್ನಯ್ಯ ತಂಡ. ಹತ್ತು ಏಳರಲ್ಲಿದೆ ಖಂಡಿತವಾಗಿಯೂ ಪ್ರಥಮಾರ್ಧದಲ್ಲಿ ಮುನ್ನಡೆಯನ್ನ ಸಾಧಿಸತಕ್ಕಂತಹ ತಂಡ ಜೈ ಭೀಮ್ ಈ ಬಾರಿ ಮೂರು ಅಂಕದ ಹಿನ್ನಡೆಯೊಂದಿಗೆ ದ್ವಿತೀಯಾರ್ಧವನ್ನು ಪ್ರಾರಂಭಿಸ್ತಾ ಇದೆ. ದಾಳಿಯಲ್ಲಿ ಸೀನಾ ಸೀನಾವನ ದಾಳಿ ಇದೆ, ಬೋನಸ್ ನ ಅವಕಾಶವಿದೆ.